ಹೈಕಮಾಂಡ್ ಏನು ತೀರ್ಮಾನ ಕೊಡ್ತು ಅದನ್ನ ಸ್ವಾಗತ ಮಾಡಿದೀವಿ. ಓಕೆ, ಈ ದಿನ ಹೈಕಮಾಂಡ್ ಏನ್ ತೀರ್ಮಾನ ಕೊಡ್ತಾರೆ ಅದಕ್ಕೆ ಕಾರಣ ನೋಡ್ತೀವಿ. ಆ ಎಲ್ಲಾ ತೀರ್ಮಾನಗಳು ಹೈಕಮಾಂಡ್ ಮಾಡ್ಬೇಕಾಗ್ತದೆ. ಸರ್, ಇದು ರೈಟ್ ಟೈಮ್ ಅಂತ ಅನ್ನಿಸ್ತಾ ಇದೆಯಾ ನಿಮ್ಗೆ? ಕಾಂಗ್ರೆಸ್ ಪಕ್ಷ ಮತ್ತಷ್ಟು ಬಲಾಢ್ಯಗೊಳ್ಳೋದಕ್ಕೆ ಸುಸಂದರ್ಭ, ಇವರಿಬ್ರು ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ? ಈ ವಿಷಯದಲ್ಲಿ ನಾನೀಗ ಏನು ಹೇಳಲಾರೆ. ಕಾಂಗ್ರೆಸ್ ಪಕ್ಷ ಒಬ್ಬ ವ್ಯಕ್ತಿ ಮೇಲೆ ಹೊತ್ತು ನಿಂತಲ್ಲ, ಇದು ಹೌದು. ಈ ಪಕ್ಷ ಕಾರ್ಯಕರ್ತರ ಮೇಲೆ ನಿಂತಿದೆ, ಇತಿಹಾಸ ಇದೆ ಇದಕ್ಕೆ. ಆದ್ರೆ ಈ ಸಂದರ್ಭದಲ್ಲಿ ಅವರು ಕೊಟ್ಟಿರೋ ವಿಷಯಕ್ಕೆ ನಾನು ಕಾಮೆಂಟ್ ಮಾಡೋದಿಲ್ಲ. ಓಕೆ, ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿರ್ತೇವೆ. ಸರ್, ಈಗ ಕೆ ಎಚ್ ಮುನಿಯಪ್ಪ ಅವರು 7 ಬಾರಿ ಸಂಸದರಾಗಿದ್ದಂತವರು, ನಿಮ್ಮ ಅಭಿಪ್ರಾಯವನ್ನ ಪರಿಗಣಿಸುತ್ತೆ ಕಾಂಗ್ರೆಸ್ ಹೈಕಮಾಂಡ್. ಈಗ ಯಾರನ್ನ ಅಧ್ಯಕ್ಷರನ್ನಾಗಿ ಮಾಡೋಣ, ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡೋಣ ಅಂತ ಕೇಳಿದಂತ ಸಂದರ್ಭದಲ್ಲಿ ನಿಮ್ಮ ಉತ್ತರ ಏನಾಗಿರುತ್ತೆ ಸರ್? ಅವ್ರು ಕೇಳಿದಂತ ಸಂದರ್ಭದಲ್ಲಿ ಅವ್ರಿಗೆ ಹೇಳಿ ಆಮೇಲೆ ನಿಮ್ಗೆ ಹೇಳ್ತೀನಿ. ಅಲ್ಲ ಅಲ್ಲ, ನಿಮ್ಗೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಲ್ವಾ ಕಾಂಗ್ರೆಸ್ ಸದೃಢಗೊಳ್ಳಕ್ಕೆ ಇಂಥ ನಾಯಕ ಬೇಕು ಅಂತ? ಅದೇ ನಾನು ಈ ವಿಷಯವನ್ನ ಇದು ಅಪ್ರಸ್ತುತ ನಾವೀಗ ಸೋಲನ್ನ ಅನುಭವಿಸಿದೀವಿ. ಈ ಸೋಲನ್ನ ಮುಂದೆ ಆಚೆ ಬರ್ಬೇಕಾದ್ರೆ ಏನ್ ತಂತ್ರಗಾರಿಕೆ ಮಾಡ್ಬೇಕು? ಇದು ಈ ಚುನಾವಣೆ ಏನಿದೆ, ಯಾವತ್ತು ಕೂಡ ಆಡಳಿತ ಪಕ್ಷ ಯಾವ್ದಿರುತ್ತೆ ಅದಕ್ಕೆ ಒಲವು ಬರೋದು ಸಹಜವಾಗಿ ಕಣ್ಣಾಗಿ ಕಾಣಿದ್ದೀವಿ ನಾವು. ಆದ್ರೆ ಜನರಲ್ ಎಲೆಕ್ಷನ್ ಇದೇ ತರ ಇರ್ತದೆ ಅನ್ನೋದು ಇರೋದಿಲ್ಲ. ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಕೆ ಎಚ್ ಮುನಿಯಪ್ಪನವರು ಆಸ್ಪಿರೆಂಟ್? ಇದು ಸಮಯವಲ್ಲ ನಾನು ಹೇಳೋದಕ್ಕೆ, ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ನಾನು ಹಿಂದೆ ಡಿಮ್ಯಾಂಡ್ ಇಟ್ಟಿದ್ದೇನೆ. ಆದ್ರೆ ಈ ವಿಷಯದಲ್ಲಿ ಇಂತ ಒಂದು ನಾವು ಸೋಲನ್ನು ಅನುಭವಿಸಿ ಕಷ್ಟದಲ್ಲಿರುವಾಗ ವಿಷಯಗಳ ಪ್ರಸ್ತಾಪ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ 18 ಜೊತೆ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕೆ. ಸರ್, ಗಮನಿಸ್ತಾ ಇದ್ದೀರಾ, ದಿನೇಶ್ ಗುಂಡೂರಾವ್ ಅವರು ಈಗ ಪ್ರೆಸ್ ಮೀಟ್ ಅನ್ನ ಸುದ್ದಿಗೋಷ್ಠಿಯನ್ನ ಮಾಡಲಿದ್ದಾರೆ. ಇಲ್ಲಿ ಇರುವಂತಹ ಕುತೂಹಲ ಅಂದ್ರೆ ಇವರು ಕೂಡ ತಮ್ಮ ರಾಜೀನಾಮೆಯನ್ನ ಅಧಿಕೃತಗೊಳಿಸ್ತಾರಾ ಅಂತ. ಈಗ ಆಲ್ರೆಡಿ ಸಿದ್ದರಾಮಯ್ಯನವರು ಶಾಕ್ ಕೊಟ್ಟಿದ್ದಾರೆ. ಈಗ ಇಲ್ಲಿ ದಿನೇಶ್ ಗುಂಡೂರಾವ್ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ, 1 ವರ್ಷ 6 ತಿಂಗಳನ್ನ ಪೂರೈಸಿರುವಂತದ್ದು. ಈ ಸಂದರ್ಭದಲ್ಲಿ ಇವರು ಕೂಡ ಶಾಕ್ ಕೊಡ್ಲಿಕ್ಕೆ ಮುಂದಾಗಿದ್ದಾರಾ ಅನ್ನೋದನ್ನ ಕಾದು ನೋಡಬೇಕು. ಈಗ ಆಲ್ರೆಡಿ ಸುದ್ದಿಗೋಷ್ಠಿಗೆ ಹಾಜರಾಗಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್. ಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ನಮ್ಮ ಪತ್ರಕರ್ತ ಸ್ನೇಹಿತರೆ, ಈ 15 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶ ಎಲ್ಲ ಹೊರಗೆ ಬಂದಿದೆ ಮತ್ತು ಈ ಫಲಿತಾಂಶವನ್ನು ನೋಡಿದಾಗ ಏನು ನಾವು ಅಂದ್ಕೊಂಡಿದ್ದೋ ನಿರೀಕ್ಷೆ ಮಾಡಿದ್ದೋ ಜನತಾ ನ್ಯಾಯಾಲಯ ಒಂದು ಒಳ್ಳೆಯ ತೀರ್ಪನ್ನು ಕೊಡ್ತದೆ ಹಾಗೂ ಯಾರು ಪಕ್ಷಕ್ಕೆ ದ್ರೋಹ ಮಾಡಿರ್ತಾರೆ ಮತ್ತು ಪಕ್ಷಾಂತರ ಮಾಡಿರ್ತಾರೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಅವರು ಪಕ್ಷ ಬಿಟ್ಟು ಹೋಗಿರ್ತಾರೆ ಅಂಥವ್ರಿಗೆ ಜನತಾ ನ್ಯಾಯಾಲಯ ಒಂದು ಒಳ್ಳೆಯ ತೀರ್ಪನ್ನು ಕೊಡಬಹುದು ಅಂತ ನಿರೀಕ್ಷೆ ಕೂಡ ಇಟ್ಕೊಂಡಿದ್ದು ಮತ್ತು ನಮ್ಮ ಪಕ್ಷದಿಂದಲೂ ಕೂಡ ಚುನಾವಣೆಯ ಪ್ರಚಾರವನ್ನು ಮತ್ತು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದರಲ್ಲೂ ಕೂಡ ಎಲ್ಲವನ್ನು ಬಹಳ ಸುಸೂತ್ರವಾಗಿ ಮಾಡಿ ಸ್ಥಳೀಯ ಮಟ್ಟದ ನಮ್ಮ ಕಾರ್ಯಕರ್ತರ ನಾಯಕರ ಅಭಿಪ್ರಾಯವನ್ನು ತೆಗೆದುಕೊಂಡು ಅದರ ಇಚ್ಛಾನುಸಾರ ನಮ್ಮ ಅಭ್ಯರ್ಥಿಗಳನ್ನು ಕೂಡ ಘೋಷಣೆ ಮಾಡಿದ್ದು ಮತ್ತು ಬಿರುಸಿನ ಪ್ರಚಾರವನ್ನು ಕೂಡ ಎಲ್ಲ ನಮ್ಮ ಲೀಡರ್ಸ್ ಪ್ರತಿಯೊಬ್ಬರು ಕೂಡ ಜವಾಬ್ದಾರಿಯನ್ನು ತಗೊಂಡು ಮಾಡಿದ್ದಾರೆ. ಶಾಸಕಾಂಗ ಪಕ್ಷದ ನಾಯಕರು ಸಿದ್ದರಾಮಯ್ಯನವರು ಮಾಡಿದ್ರು, ಖರ್ಗೆ ಸಾಹೇಬರು ಮಾಡಿದ್ರು, ಶಿವಕುಮಾರ್ ಅವರು ಮಾಡಿದ್ರು, ಇನ್ನು ಉಳಿದಿರತಕ್ಕ ಅನೇಕ ನಮ್ಮೆಲ್ಲ ಲೀಡರ್ಸ್ ಆ ಕ್ಷೇತ್ರಗಳ ಜವಾಬ್ದಾರಿಯನ್ನು ಯಾರು ವಹಿಸ್ಕೊಂಡಿದ್ರು ಎಲ್ಲರೂ ಕೂಡ ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ. ಹಗಲು ರಾತ್ರಿ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಲೀಡರ್ಸ್ ಏನಿದ್ದಾರೆ ಈ ಚುನಾವಣೆಯಲ್ಲಿ ನಾವು ಗೆಲ್ಲಬೇಕು ಮತ್ತು ಯಾರು ನಮಗೆ ಮೋಸ ಮಾಡಿದ್ರು ಮತ್ತು ಸರ್ಕಾರ ಬೀಳಿಸೋದಕ್ಕೆ ಕಾರಣಕರ್ತರಾದರು ಅವ್ರಿಗೆ ಒಂದು ಜನರಿಂದ ಸರಿಯಾದ ಒಂದು ತೀರ್ಪನ್ನು ಬರತಕ್ಕಂಥದ್ದಕ್ಕೆ ನಾವು ತರಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಪ್ರಯತ್ನ ಮಾಡಿದ್ದಾರೆ. ಆದರೆ ಅಂತಿಮವಾಗಿ ಪ್ರಜಾಪ್ರಭುತ್ವದ ಮಹತ್ವ ಏನಂತ ಹೇಳಿದ್ರೆ
ಪ್ರಜೆಗಳೇನು ಬಯಸ್ತಾರೆ ಅದೇ ತೀರ್ಮಾನ ಆಗ್ತದೆ ಮತ್ತು ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಗೌರವದಿಂದ ಸ್ವೀಕಾರ ಮಾಡಬೇಕಾಗ್ತದೆ ಮತ್ತು ಅದಕ್ಕೆ ಮಾನ್ಯತೆ ಕೊಡಬೇಕಾಗ್ತದೆ. ಜನತಾ ನ್ಯಾಯಾಲಯದ ತೀರ್ಪು ಅದು ಅಂತಿಮವಾದಂಥ ತೀರ್ಪೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಅದಕ್ಕೆ ನಾವು ಖಂಡಿತವಾಗಿಯೂ ಅದನ್ನು ಗೌರವಿಸ್ತೇವೆ ಮತ್ತು ಅದನ್ನು ಯಾವುದೇ ಕಾರಣ ಕೂಡ ಅದನ್ನು ತಪ್ಪಾಗಿ ಗ್ರಹಿಸೋದಕ್ಕೆ ಹೋಗೋದಿಲ್ಲ. ಹೌದು, ನಮಗೆ ನೋವಾಗಿರ್ತದೆ, ಯಾಕೆಂತ ಹೇಳಿದ್ರೆ ಎಲ್ಲರೂ ನಮ್ಮ ಪಕ್ಷದಲ್ಲಿ ಇದ್ದು ಹೋಗಿರ್ತಕ್ಕಂಥವರಾಗಿರೋದ್ರಿಂದ ಯಾವ ರೀತಿಯಾಗೆಲ್ಲ ಆಗಿದೆ ಅಂತ ಇಡೀ ರಾಜ್ಯಕ್ಕೆ ಗೊತ್ತಿರತಕ್ಕಂಥ ಘಟನೆಗಳು. ಅದರಿಂದ ಖಂಡಿತ ನಾವು ಅಪೇಕ್ಷೆ ಬೇರೆ ಪಟ್ಟಿದ್ದು, ಆದರೆ ರಿಸಲ್ಟ್ ನೋಡಿದಾಗ ಬಹುಶಃ ಜನರ ಅಭಿಪ್ರಾಯನೇ ಬೇರೆ ಆಗಿತ್ತು, ಜನರ ಒಂದು ತೀರ್ಮಾನನೇ ಬೇರೆ ಆಗಿತ್ತು. ಆದರೂ ಕೂಡ ಗೆದ್ದಿರತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಕಾಂಗ್ರೆಸ್ ಪಕ್ಷದ, ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಇಬ್ಬರು ಅಭ್ಯರ್ಥಿಗಳು ಮಂಜುನಾಥ್ ಅವರು ಹುಣಸೂರಿನಿಂದ ಭಾಳ ಒಳ್ಳೆಯ ಬಹುಮತದಿಂದ ಅವ್ರು ಗೆದ್ದು ಬಂದಿದ್ದಾರೆ. ಆಮೇಲೆ ರಿಜ್ವಾನ್ ಅರ್ಷದ್ ಅವರು ಶಿವಾಜಿನಗರಿಂದ, ಅವರು ಕೂಡ ಒಳ್ಳೆಯ ಬಹುಮತದಿಂದ ಗೆದ್ದು ಬಂದಿದ್ದಾರೆ. ಮತ್ತು ಇಂಡಿಪೆಂಡೆಂಟ್ MLA ಒಬ್ಬರು ಗೆದ್ದು ಬಂದಿದ್ದಾರೆ, ಶರತ್ ಬಚ್ಚೇಗೌಡರು. ಹಾಗೂ BJPಯ ಎಲ್ಲ 12 ಜನ ಗೆದ್ದು ಬಂದ ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಚುನಾವಣೆಯ ಸಂದರ್ಭದಲ್ಲಿ ನಾವು ಅನೇಕ ವಿಷಯಗಳನ್ನು ಹೇಳ್ತೀವಿ, ಪ್ರಸ್ತಾಪ ಮಾಡ್ತೀವಿ. ಚುನಾವಣೆ ಆದಮೇಲೆ ರಾಜ್ಯದ ಹಿತ ಮುಖ್ಯ, ಜನರ ಹಿತ ಮುಖ್ಯ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ, ಇವತ್ತು ಈ ಒಂದು ಚುನಾವಣೆಗೆ ಪಾರ್ಲಿಮೆಂಟ್ ಚುನಾವಣೆ ಆದಾಗ ಆ ಸಂದರ್ಭದಲ್ಲಿ ನಾನು ಅಧ್ಯಕ್ಷನಾಗಿದ್ದೆ ಮತ್ತು ಅವತ್ತಿನ ಫಲಿತಾಂಶ ಬಂದಾಗ ಖಂಡಿತ ನನ್ನ ಜವಾಬ್ದಾರಿ ಆ ಸಂದರ್ಭದಲ್ಲೂ ಕೂಡ ಇತ್ತು. ಆದರೆ ಪಾರ್ಲಿಮೆಂಟ್ ಚುನಾವಣೆಯ ಸಂದರ್ಭನೇ ಬೇರೆ ಆಗಿತ್ತು ಮತ್ತು ಅವತ್ತಿನ ದೇಶದ ಪರಿಸ್ಥಿತಿ ಮತ್ತು ಮೈತ್ರಿಯ ಆಧಾರದ ಮೇಲೆ ಆದ ಚುನಾವಣೆ ಆಗಿರೋದ್ರಿಂದ ಹಲವಾರು ವಿಷಯಗಳಿಂದ ಅವತ್ತು ನಾನು ಜವಾಬ್ದಾರಿ ವಹಿಸ್ಕೊಂಡಿದ್ದರೂ ಕೂಡ ಆ ಸಂದರ್ಭದಲ್ಲಿ ಯಾವುದೇ ಬೇರೆ ತೀರ್ಮಾನ ತಗೊಂಡಿರಲಿಲ್ಲ. ಆದರೆ ಈ ಚುನಾವಣೆಗೆ ಖಂಡಿತ ಯಾವಾಗ ನಮ್ಮ ಸರ್ಕಾರ ಬಿದ್ದೋಯಿತು, ನಾವು ಇವೆಲ್ಲ ನಮ್ಮ ಪಕ್ಷದ ವಿರುದ್ಧ ಮತ ಹಾಕಿರ್ತಕ್ಕಂಥವ್ರು, ನಮಗೆ ಪಕ್ಷಕ್ಕೆ ಬಿಟ್ಟು ಹೋಗಿರ್ತಕ್ಕಂಥವ್ರ ಮೇಲೆ ನಾವು ಸ್ಪೀಕರ್ ಹತ್ರ ಇವರ ಅನರ್ಹರಾಗಿ ಮಾಡಬೇಕು ಅಂತ ಹೋರಾಟ ಶುರು ಮಾಡಿದ ದಿವಸದಿಂದ ಕೋರ್ಟ್ನಲ್ಲಿ ಅವ್ರ ವಿರುದ್ಧ ಹೋರಾಟ ಮಾಡಿ ಅನರ್ಹ ಆಗ್ತಕ್ಕಂಥದ್ದನ್ನು ನಾವು ನ್ಯಾಯಾಲಯದ ಮುಂದೆ ಆ ಹೋರಾಟವನ್ನು ಮಾಡಿಸಿ ಮತ್ತು ಪ್ರತಿಯೊಂದು ಹಂತದಲ್ಲೂ ಕೂಡ AICCಯವರು KPCC ಮೇಲೆ ಪೂರ್ತಿ ವಿಶ್ವಾಸ ಇಟ್ಟು ನನಗೆ ವಿಶೇಷವಾಗಿ ಮುಕ್ತವಾದಂಥ ಅವಕಾಶ ಮಾಡಿಕೊಟ್ಟಿದ್ರು. ಎಲ್ಲ ಅಭ್ಯರ್ಥಿಗಳನ್ನು ಸೆಲೆಕ್ಷನ್ ಮಾಡೋದ್ರಲ್ಲಿರ್ಬೋದು, ಯಾರ್ಯಾರನ್ನ ಯಾವ ಕ್ಷೇತ್ರಕ್ಕೆ ನೇಮಿಸಬೇಕು, ಅಬ್ಸರ್ವರ್ಗಳಾಗಿ ಯಾರ್ಯಾರು ಹೋಗಲು ಕೆಲಸ ಮಾಡಬೇಕು ಅಂತ ಇದ್ದಂಥ ವಿಚಾರಗಳಿರ್ಬೋದು, ಎಲ್ಲವೂ ಕೂಡ ನನಗೆ ಆ ಸಂದರ್ಭದಲ್ಲಿ ಅವರು ಎಲ್ಲ ಮುಕ್ತವಾದಂಥ AICCಯವರು ನಮಗೆ ಸಹಕಾರ ಕೊಟ್ಟಿದ್ದರು ಮತ್ತು ಎಲ್ಲೂ ಇಂಟರ್ಫಿಯರೆನ್ಸ್ ಮಾಡಲಿಲ್ಲ. ಇದು ಸ್ಥಳೀಯ ಚುನಾವಣೆ, ನೀವೇ ತೀರ್ಮಾನ ಮಾಡಿ ಅಂತ. ಆದರೆ ಎಲ್ಲ ಸೀನಿಯರ್ ಲೀಡರ್ ಜೊತೆ ಚರ್ಚೆ ಮಾಡಿದ್ರು ಕೂಡ ಅಂತಿಮವಾಗಿ ಏನೇ ತೀರ್ಮಾನ ಆಗಬೇಕಾದ್ರೆ ಖಂಡಿತ ನನ್ನ ಒಪ್ಪಿಗೆನ ತಗೊಳ್ಳದೇ ಯಾವ ತೀರ್ಮಾನ ಕೂಡ AICCಯವರು ಮಾಡಲಿಲ್ಲ. ಅದಕ್ಕೆ ನನ್ನ ನೈತಿಕ ಜವಾಬ್ದಾರಿ ಕೂಡ ಭಾಳ ಇದೆ, ಇದರಲ್ಲಿ ನೈತಿಕ ಜವಾಬ್ದಾರಿ ಕೂಡ ಇದೆ ಮತ್ತು ರಾಜಕೀಯ ಜವಾಬ್ದಾರಿ ಕೂಡ ಇದೆ, ಎರಡು ಜವಾಬ್ದಾರಿ ಕೂಡ ಇದೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ಕೂಡ ನಿನ್ನೆ ನಮ್ಮ ದೆಹಲಿ ಲೀಡರ್ಸ್ಗೆ ಮತ್ತು ಕೆಲವು ನಮ್ಮ ಸೀನಿಯರ್ ಲೀಡರ್ಸ್ಗೆ ಹೇಳಿದ್ದೆ, ಈ ಥರ ಇದೆ, ನನಗೇನೋ ಈ ಚುನಾವಣೆ ರಿಸಲ್ಟ್ ಬಗ್ಗೆ ಅನುಮಾನಗಳಿದೆ, ಅದು ಕೂಡ ಏನಾದರೂ ಹೆಚ್ಚು ಕಡಿಮೆ ಆದರೆ ಖಂಡಿತ ನಾನು ತೀರ್ಮಾನ ತಗೊಳ್ಬೇಕಾಗತ್ತೆ ಅಂತ ಕೂಡ ಹೇಳಿದ್ದೆ. ಮತ್ತು ಇವತ್ತು ಕೂಡ ನಾನು ನಮ್ಮ AICC ಜನರಲ್ ಸೆಕ್ರೆಟರಿ ಜೊತೆ ಮಾತನಾಡಿದ್ದೇನೆ. ಆದ್ದರಿಂದ ಏನು ಕಳೆದ ಚುನಾವಣೆಗಿಂತ ಪೂರ್ವದಲ್ಲಿ ಜುಲೈ ತಿಂಗಳಲ್ಲಿ ನನಗೆ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಅಧ್ಯಕ್ಷರಾಗಿದ್ದರು, ಆವಾಗ ನನಗೆ ಈ ಅಧ್ಯಕ್ಷ ಸ್ಥಾನವನ್ನು ಅವರು ಮೈತ್ರಿ ಸರ್ಕಾರ ಆದಮೇಲೆ ಜವಾಬ್ದಾರಿಯನ್ನು ಕೊಟ್ಟಿದ್ದರು. ಆ ಜವಾಬ್ದಾರಿಯನ್ನು ನಾನು ನನ್ನ ಶಕ್ತಿ ಮೀರಿ ಕೆಲಸ ಮಾಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ. ಅನೇಕ ಸಂದಿಗ್ಧ ಪರಿಸ್ಥಿತಿಗಳನ್ನೇ ಎದುರಿಸ್ಕೊಂಡೇ ಬಂದಿದ್ದೇವೆ. ಆ ಸಂದರ್ಭದಿಂದ ನಾನು July 4 ಯಾಕಂದರೆ ನನಗೆ ಈಗಲೂ ಜ್ಞಾಪಕ ಇದೆ, ನನ್ನ ಶ್ರೀಮತಿಯವರ ಹುಟ್ಟುಹಬ್ಬ ಆಗಿರೋದ್ರಿಂದ ಅವತ್ತು ಅನೌನ್ಸ್ಮೆಂಟ್ ಆಯಿತು, ಅದಕ್ಕೆ ಅದು ಮರೆಯಂಗಿಲ್ಲ. ಆದ್ದರಿಂದ ಅವತ್ತಿಂದ ಖಂಡಿತ ಪ್ರತಿ ದಿವಸನೂ ಕೂಡ ಏನಾದರೂ ಒಂದು ಘಟನೆ ಆಗ್ತಾನೆ ಇತ್ತು. ನಮ್ಮ ಸರ್ಕಾರವನ್ನು ಬೀಳಿಸುವಂಥ ಪ್ರಯತ್ನ, ಭಿನ್ನಮತೀಯ ಚಟುವಟಿಕೆ, ಉಪಚುನಾವಣೆಗಳು, ಪೌರಸಂಸ್ಥೆ ಚುನಾವಣೆಗಳು, ಪಾರ್ಲಿಮೆಂಟ್ ಚುನಾವಣೆ, ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಮೈತ್ರಿ ಸರ್ಕಾರ ಮತ್ತೆ ಬೀಳಿಸುವಂಥ ಪ್ರಯತ್ನ, ಅದಾದಂಥ ಅಸ್ಥಿರ ವಾತಾವರಣ, ಆಮೇಲೆ ಸರ್ಕಾರನೇ ಬಿದ್ದೋಯಿತು, ತದನಂತರ ಕಾನೂನು ಹೋರಾಟ, ಆದ ಮೇಲೆ ಉಪಚುನಾವಣೆ ಹೋರಾಟ, ಬಹುಶಃ ಒಂದು ದಿವಸ ಕೂಡ
ನಮಗೆ ಹೆಚ್ಚು ಒಂದು ಶಾಂತಿ ರೀತಿಯ ವಾತಾವರಣನೇ ಇರಲಿಲ್ಲ. ಆದರೆ ಅದೆಲ್ಲವನ್ನು ಕೂಡ ಅವತ್ತು ನನಗೆ ಕಾಂಗ್ರೆಸ್ಸಿನ ಅಧ್ಯಕ್ಷ ಸ್ಥಾನವನ್ನು, ಜವಾಬ್ದಾರಿಯನ್ನು ಸನ್ಮಾನ್ಯ ರಾಹುಲ್ ಗಾಂಧಿಯವರು ಅಧ್ಯಕ್ಷರಾಗಿ ಭರವಸೆ ಕೊಟ್ಟಿದ್ದರು. ಅದನ್ನು ನನ್ನ ಶಕ್ತಿ ಮೀರಿ ಕೆಲಸ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡಿದ್ದೇನೆ. ಎಲ್ಲ ಲೀಡರ್ಸ್ ಜೊತೆಯೂ ಕೂಡ ಹೊಂದಾಣಿಕೆ ಮಾಡಿಕೊಂಡು ಕೆಲಸ ಮಾಡೋದಕ್ಕೆ ಕೂಡ ಪ್ರಯತ್ನ ಮಾಡಿದ್ದೇನೆ. ಮತ್ತು ಪಕ್ಷವನ್ನು ಒಂದು ಒಳ್ಳೆಯ ದಿಕ್ಕಿನಲ್ಲಿ ತೊಗೊಂಡು ಹೋಗಬೇಕು. ಎಷ್ಟೇ ಸಮಸ್ಯೆಗಳಿದ್ದರೂ ಕೂಡ, ಏನೇ ವಿಚಾರಗಳಿದ್ದರೂ ಕೂಡ ಸಮಾಧಾನವಾಗಿ ಅದನ್ನು ತೆಗೆದುಕೊಂಡು ಮಾಡೋದಕ್ಕೆ ಪ್ರಯತ್ನ ಮಾಡಿದೆ. ಮತ್ತು ಇವತ್ತು ಈ ಒಂದು ರಿಸಲ್ಟ್ ಬಂದಮೇಲೆ ಈಗ ಸೋನಿಯಾ ಗಾಂಧಿಯವರು, ಶ್ರೀಮತಿ ಸೋನಿಯಾ ಗಾಂಧಿಯವರು ಅಧ್ಯಕ್ಷರಾಗಿದ್ದಾರೆ. ಆದ್ದರಿಂದ ಈ ಒಂದು ಸ್ಥಾನಕ್ಕೆ ಇವತ್ತು ನಾನು ನೈತಿಕ ಜವಾಬ್ದಾರಿಯನ್ನು ವಹಿಸಿಕೊಂಡು ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಮತ್ತು ಆ ಒಂದು ಪತ್ರವನ್ನು ನಾನು ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಮತ್ತು ನಮ್ಮ ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಅವರಿಗೆ ಕಳಿಸ್ಕೊಡ್ತಾ ಇದ್ದೀನಿ. ಪಕ್ಷದ ಒಬ್ಬ ನಿಷ್ಠೆಯಿಂದ ಕೆಲಸ ಮಾಡ್ತಕ್ಕಂಥವನಾಗಿರೋದ್ರಿಂದ ನನಗೆ ಇದರಲ್ಲೇನು ನೋವು ಅಥವಾ ಬೇಜಾರೇನಿಲ್ಲ. ಯಾವುದೇ ಜವಾಬ್ದಾರಿ ಪಕ್ಷ ಕೊಟ್ಟಿದೆ, ಅದನ್ನು ನಾನು ಕೆಲಸ ಮಾಡಕ್ಕೆ ಮಾಡಿದ್ದೇನೆ. ಈಗ ಮುಂದಿನ ದಿವಸದಲ್ಲಿ ಯಾವ್ಯಾವ ಥರ ತೀರ್ಮಾನ ತೊಗೊಳ್ಬೇಕು, ನಮ್ಮ ASCC ಅಧ್ಯಕ್ಷರು ಮತ್ತು ಎಲ್ಲರೂ ಕೂಡ ತೊಗೊಳ್ತಾರೆ, ನಮ್ಮ ಸ್ಟೇಟ್ ಲೀಡರ್ಸ್ ಜೊತೆ ಎಲ್ಲ ಕೂತ್ಕೊಂಡು ತೊಗೊಳ್ತಾರೆ. ನನ್ನ ಸಹಕಾರ ಯಾವತ್ತೂ ಕೂಡ ಇರ್ತದೆ. ಪಕ್ಷವನ್ನು ಕಟ್ಟಬೇಕು, ಯಾಕಂದರೆ ಈ ದೇಶಕ್ಕೆ ಕಾಂಗ್ರೆಸ್ ಅಗತ್ಯ ಇದೆ. ಇವತ್ತಿನ ಈ ರಾಜಕಾರಣ ಆಗ್ತಾ ಇರ್ತಕ್ಕಂಥ ನೋಡಿದಾಗ ಯಾವ ರೀತಿಯಾಗಿ ಚುನಾವಣೆಗಳು ನಡೆದಿದೆ, ಖಂಡಿತವಾಗಿ ಇವತ್ತು ಸಮತೋಲನವಾಗಿ ನಡೆಸ್ಕೊಳ್ತಕ್ಕಂಥ ಬಹಳ ಅವಶ್ಯಕತೆ ಕೂಡ ಇದೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷವನ್ನು ಕಟ್ಟತಕ್ಕಂಥದ್ದಕ್ಕೆ, ಕಾಂಗ್ರೆಸ್ ಪಕ್ಷನ ಬೆಳೆಸೋದಕ್ಕೆ ನನ್ನ ಸದಾಕಾಲ ನನ್ನ ಪೂರ್ತಿಯಾದಂಥ ಸಹಕಾರ ಇದ್ದೇ ಇರ್ತದೆ. ಆದರೆ ಈ ಸಂದರ್ಭದಲ್ಲಿ ನಾನು ಈ ಒಂದು ತೀರ್ಮಾನ ತಗೊಂಡಿದ್ದೇನೆ ಮತ್ತು ನಾನೀಗಾಗಲೇ ವರಿಷ್ಠರು ಕೂಡ ತಿಳಿಸಿದ್ದೇನೆ ಮತ್ತು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ಸಿನ ಅಧ್ಯಕ್ಷರಿಗೆ ಆ ಪತ್ರವನ್ನು ಕೂಡ ರವಾನೆ ಮಾಡ್ತಾ ಇದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಈಗ ಫೇಲಿಯರು ಸಕ್ಸಸ್ ಬಗ್ಗೆ ಇಷ್ಟು ಬೇಗ ನಾನು ಅವಲೋಕನ ಮಾಡೋಕ್ಕೆ ಹೋಗೋದಿಲ್ಲ. ಇನ್ನೂ ಕೂಡ ನಾವು ಸಾಕಷ್ಟು ಇದ್ರ ಬಗ್ಗೆ ವಿಮರ್ಶೆ ಮಾಡಿ ಆಮೇಲೆ ಅದ್ರ ಬಗ್ಗೆ ಹೇಳಿಕೆ ಕೊಡ್ಬೋದು. ನಿನ್ನೆ ನೋಡ್ತಾ ಇದ್ದೀರಲ್ಲ ಬಿಜೆಪಿಯಲ್ಲಿ ಇವತ್ತು ಸಿಹಿ